ತಾವು ಟಿಪ್ಪು ಸುಲ್ತಾನ್ ವಿರುದ್ಧವಾಗಿ ವಿವಾದಕ್ಕೆ ಹೇಳಿಕೆಗಳು ಕೊಡ್ತೀರಾ? ಯಾಕೆ ನಾವು ಮುಸ್ಲಿಮ್ಸ್ಗಳು ನಿಮ್ಮ ವಿರೋಧಿಗಳ ಅಥವಾ ನಮ್ಮನ್ನ ಯಾಕೆ ನೀವು ತಗೊಂಡೋಗ್ಬಾರ್ದು ಸರ್? ನಮ್ಮನ್ನು ಯಾಕೆ ನೀವು ವಿರೋಧಿಗಳ ಅನ್ನೋ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ. ಮುಸ್ಲಿಮರನ್ನ ಯಾಕೆ ಜೊತೆಗೆ ತಗೊಂಡೋಗ್ಬಾರ್ದು ಅಂತ ಕೇಳ್ಬಾರ್ದು ನೀವು ಯಾಕೆ ವಿಶ್ವಾಸಕ್ಕೆ ತಗೊಳ್ಳ? ನಮಗೆ ಅದೇ ನಾವು ಹೇಳಿದ್ವಲ್ಲ, ನಾವು ಕುಡಿಯೋ ನೀರು ಆ ಥರ ಇರಲಿಲ್ಲ ಸರ್. ಇಲ್ಲ, ಇವ್ರ ಏನಾಗ್ಬಿಟ್ಟಿದೆ ಅಂತಂದರೆ, ನಾವು ಇವರಿಗೆ ಮನೆ ಕೊಡ್ತೀವಿ, ಕುಡಿಯೋ ನೀರು ಕೊಡ್ತೀವಿ, ಪ್ರಧಾನ ಮಂತ್ರಿ ಅನ್ನ ಕಲ್ಯಾಣ ಯೋಜನೆಯಲ್ಲಿ ಇದು ದಿನಸಿ ಕೊಡ್ತೀವಿ, ಎಲ್ಲ ಕೊಡ್ತೀವಿ. ಆದ್ರೂ ಕೂಡ ಇವ್ರು ನಮ್ಮ ಜೊತೆ ಬರಲ್ಲ. ಮನ್ಸಿಗೆ ನೋಡ್ಬಿಡ್ತಿರಲ್ಲ, ಒಂದ್ ನಿಮಿಷ, ಮನ್ಸಿಗೆ ಹರ್ಟ್ ಮಾಡ್ಬಿಡ್ತಿರಲ್ಲ, ನೀವೆಲ್ಲ ಕೊಡ್ತೀರಾ? ನಾವು ಎಲ್ಲ ಕೊಟ್ಟು ಇವರಿಗೆ ಅತಿ ಹೆಚ್ಚು ನಾವು ಸ್ಪಂದಿಸುವಂತವ್ರು ಉಸ್ತಾದ್ ಯೋಜನೆನ ತಗೊಂಡ್ಬಂದು ಸ್ಕಾಲರ್ಶಿಪ್ ಕೊಡಕ್ಕೆ ಪ್ರಾರಂಭ ಮಾಡುದು. ನಮ್ಮ ಪ್ರಶ್ನೆ ಏನು ಅಂತಂದ್ರೆ, ದಲಿತರನ್ನ ಕಳೆದ 75 ವರ್ಷಗಳಿಂದ ಕೇರಿಯಲ್ಲೇ ಇಟ್ಟಿರುವ ಕಾಂಗ್ರೆಸ್ಸನ್ನು, ಮುಸಲ್ಮಾನರನ್ನ ಇವತ್ತು ಗಲ್ಲಿನಲ್ಲಿ ಮೊಹಲ್ಲದಲ್ಲೇ ಇಟ್ಟಿರುವ ಕಾಂಗ್ರೆಸ್ಸನ್ನು ನೀವು ಅಷ್ಟು ಒಪ್ಕೊಳ್ತೀರಿ? ನಾವು ನಿಮ್ಮನ್ನು ಮುಖ್ಯವಾಹಿನಿ ತರೋದಕ್ಕೆ ಎಲ್ಲ ಸೌಲಭ್ಯಗಳನ್ನು ಕೂಡ ತಾರತಮ್ಯ ಇಲ್ಲದಲ್ಲೇ ಕೊಡೋಕ್ಕೆ ಪ್ರಯತ್ನ ಮಾಡಿದ್ರೂ ಕೂಡ ಯಾಕೆ ನೀವು ನಮ್ಮನ್ನು ಒಪ್ಕೊಳ್ತಾ ಇಲ್ಲ? ನಮಗೆ ಅದೇ ನಮಗೆ ಒಂಥರ ಯಕ್ಷ ಪ್ರಶ್ನೆ ಆಗಿಬಿಟ್ಟಿದೆ ನಮಗೆ. ಆಸೆ ಇದೆ ಬಿಜೆಪಿನವ್ರು ಬಂದ್ಮೇಲೆ ಏನೇನೋ ನಮ್ಮನ್ನ ಸರ್ ಮಾಡಬಹುದು ಅನ್ನೋ ಆಸೆ ಇದೆ. ಇಲ್ಲ, ನಾನು ಆಸೆನ ಪೂರೈಸಿ ಸಾಕು. ನನಗೆ ಏನ್ ಗೊತ್ತಾ, ನಮ್ಮ ಮನಸ್ಸನ್ನ ಹರ್ಟ್ ಮಾಡಬೇಡಿ. ಅಲ್ಲ ಅಜಿತ್, ನಾನು ನಿಮ್ಗೆ ಕೇಳೋದು ಏನು ಅಂತಂದ್ರೆ, ನನಗೊಂದೇ ಒಂದು ಅಂತಂದ್ರೆ, ಇವರು ಸಂತ ಕಬೀರರು ಅಥವಾ ನಿಮಗೆ ಯಾರೋ ನಮಗೆ ಅಬ್ದುಲ್ ಕಲಾಂ ಅಂತವರು ಅಥವಾ ಖಾನ್ ಉದ್ಬುಲ್ ಗಫಾರ್ ಖಾನ್ ಅಂತವರು, ಈ ಥರದವ್ರನ್ನೆಲ್ಲ ಈ ಮುಸಲ್ಮಾನರು ಯಾಕೆ ತಮ್ಮ ಆದರ್ಶ ವ್ಯಕ್ತಿಗಳು ಅಂತ ಭಾವಿಸೋದು ಬಿಟ್ಟು ಯಾಕೆ ಈ ಟಿಪ್ಪು ಸುಲ್ತಾನನ್ನು ಇವರು ಆದರ್ಶ ವ್ಯಕ್ತಿ ಅಂತ ಭಾವಿಸ್ತಾರೆ ಅಂತ ನಮ್ಗೆ ಗೊತ್ತಲ್ಲ. ಆಶ್ಫಾ ಕುಲ್ಲಾ ಖಾನಿಗಿಂತ ದೊಡ್ಡ ಆದರ್ಶ ವ್ಯಕ್ತಿ ಯಾಕೆ ಇಲ್ವಾ? ಅವರು ದೇಶಕ್ಕೋಸ್ಕರ ಅಡಾಮಡಗಿ, ದೇಶಕ್ಕೋಸ್ಕರ ಅವರು ಜೀವ ತ್ಯಾಗ ಮಾಡಿ. ಅಜಿತ್, ಒಂದ್ ಸ್ಪಷ್ಟನ ಕೊಡ್ಲಿಕ್ಕೆ ಬಯಸ್ತೇನೆ. ಇವ್ರನ್ನ ಇವ್ರ ಮಕ್ಕಳು ದೇಶಕ್ಕೋಸ್ಕರ ಮಕ್ಕಳನ್ನ ಅಡವಿಟ್ಟಿದ್ದಾರೆ ಸರ್. ಒಂದು ಭಾಳ ಯಾರು ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಯಾರಿಗೂ ಪಟ್ಟ ಕೊಡೋ ಮೊದಲು ಒಂದು ಸ್ವಲ್ಪ ತಿಳ್ಕೊಳ್ಳಿ. 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, ಅದನ್ನು ಕೂಡ ಸಿಪಾಯಿ ದಂಗೆ ಅಂತೇಳಿ ಬ್ರಿಟಿಷರು ಹೇಳಿ ಬಿಡದವರೆಲ್ಲ ಅದನ್ನೇ ನಂಬ್ಕೊಂಡಿದ್ರು. ಅದನ್ನು ಸಾವರ್ಕರ್ ಅವರು ಅದು ಸಿಪಾಯಿ ದಂಗೆ ಅಲ್ಲ, ಅದು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತೇಳಿ ಪುಸ್ತಕವನ್ನೇ ಬರೆದು ಆ ನಮ್ಮೊಳಗಡೆ ಆ ಒಂದು ಭಾವನೆಯನ್ನು ಸೃಷ್ಟಿ ಹಾಕಿ ಮಾಡಿದ ನಂತರನೇ ಅದು ಚಳುವಳಿ, ಅಲ್ಲಿಂದ ಒಂದು ಸಂಘಟಿತವಾದಂಥ ಹೋರಾಟ ಶುರುವಾಗಿದ್ದು. ಅದಕ್ಕಿಂತ ಮೊದಲು ಎಲ್ಲ ಭಾಗದಲ್ಲೂ ಕೂಡ ಅದು ಕೇರಳದಲ್ಲಿ ನಾಯರ್ಗಳಿರ್ಬೋದು, ನವಾಬ್ರು ಇರ್ಬೋದು, ಅಥವಾ ಈ ಕಡೆ ನಿಜಾಮ್ರು ಇರ್ಬೋದು, ಅಥವಾ ಈ ಕಡೆ ಟಿಪ್ಪು ಸುಲ್ತಾನ್ ಇರ್ಬೋದು, ಪ್ರತಿಯೊಬ್ಬರು ಕೂಡ ಭಾರತದಲ್ಲಿ ಸುಮಾರು 660 ಹೆಚ್ಚು ಪ್ರಾವಿನ್ಸ್ಗಳಿದ್ದು ಸಣ್ಣ ಸಣ್ಣ ಸಾಮ್ರಾಜ್ಯಗಳಿದ್ದರು. ಎಲ್ಲರೂ ಒಂದೋ ಬ್ರಿಟಿಷರ ಜೊತೆ ಏನೋ ಒಂದು ಹೊಂದಾಣಿಕೆ ಮಾಡ್ಕೊಂಡಿದ್ರು, ಇಲ್ಲ ಅಂತಂದರೆ ಬ್ರಿಟಿಷರ ವಿರುದ್ಧ ಸಣ್ಣ ಮಟ್ಟದ ಹೋರಾಟವನ್ನು ಮಾಡ್ತಿದ್ರು. ಈ ಯಾವತ್ತು ಸ್ವಾತಂತ್ರ್ಯ ಹೋರಾಟ ಇರಲಿಲ್ಲ. ಆಮೇಲೆ ತಿಳ್ಕೊಳ್ಳಿ, ನೀವು ಟಿಪ್ಪು ಸುಲ್ತಾನನ್ನ ನೀವು ಮಕ್ಕಳನ್ನು ಅಡವಿಟ್ಟ ಅಂತ ಹೇಳ್ತೀರಿ. ದಯವಿಟ್ಟು ಸರ್, ನಾನು ಟಿಪ್ಪು ಸುಲ್ತಾನನ ಬಗ್ಗೆ ಅನ್ಯಾತ ಮಾತಾಡ್ತಿಲ್ಲ, ವಸ್ತುನಿಷ್ಠವಾಗಿ ನಾವು ಮಾತಾಡೋಣ. ನೀವತ್ತು ಟಿಪ್ಪು ಸುಲ್ತಾನ್ ಅವರ ಅಪ್ಪ ಹೈದರ್ ಅಲಿ ಮಹಾರಾಜರ ಏನೋ ಸೈನ್ಯದಲ್ಲಿ, ಅವು ಕೂಡ ಒಬ್ಬ ಸೈನಿಕ. ಅವತ್ತು ದ್ರೋಹವನ್ನು ಬಗ್ದು ಅವರನ್ನು ಕುಟುಂಬವನ್ನು ಒಳಗಡೆ ಇಟ್ಟು ಏನೋ ಒತ್ತೆಯಲ್ಲಿಟ್ಟು, ಅಲ್ಲ ಒಂದು ನಿಮಿಷ ಅದನ್ನು ಒತ್ತೆ ಇಟ್ಟು ಅವತ್ತು ಸಾಮ್ರಾಜ್ಯವನ್ನು ಕಿತ್ಕೊಂಡ ಹೈದರಾಲಿಯ ಮಗ ಟಿಪ್ಪು ಸುಲ್ತಾನ್. ಅವತ್ತು ನೀವು ಅದು ತಪ್ಪು ಸರಿ ಆಮೇಲೆ ಮಾತಾಡೋಣ, ಆದರೆ ಅವತ್ತು ಅಧಿಕಾರಕ್ಕೋಸ್ಕರ ಈ ರೀತಿ ಹೋರಾಟಗಳು ದ್ರೋಹಗಳು ಇತ್ತು ಆಗಿನ ಅವರು ಕೂಡ. ಟಿಪ್ಪು ಸುಲ್ತಾನನ ವಿಚಾರದಲ್ಲೂ ಬ್ರಿಟಿಷರ ವಿಚಾರ ಮತ್ತು ಟಿಪ್ಪು ಸುಲ್ತಾನ ವಿಚಾರಕ್ಕೆ ಬರೋದಾದರೆ, 3rd ಆಂಗ್ಲೋ ಮೈಸೂರು ವಾರ್ ಏನಿದೆಯಲ್ಲ, ಅದು ಆಗೋದಕ್ಕೆ ಪೂರ್ವಭಾವಿಯಾಗಿ ಅಲ್ಲಿ ನಿಮಗೆ ಆರ್ಕಾಟ್ ನವಾಬನ ವಿಚಾರದಲ್ಲಿ, ನಾಯರ್ಗಳ ವಿಚಾರದಲ್ಲಿ, ಕರಾವಳಿನಲ್ಲಿರುವಂತಹ ಕ್ರೈಸ್ತರ ವಿಚಾರದಲ್ಲಿ ಟಿಪ್ಪು ಸುಲ್ತಾನು ಯಾವ ವಾಗ್ದಾನ ಕೊಟ್ಟು ಅದು ಸರಿಯಾಗಿ ನಡ್ಕೊಳ್ಳಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಸಂಘಟಿತವಾಗಿ ಎಲ್ಲರೂ ಬಂದು ಟಿಪ್ಪು ಸುಲ್ತಾನ ಮೇಲೆ ಆಕ್ರಮಣ ಮಾಡಿದಾಗ ಕೋಟೆ ಒಳಗಡೆ ಕೂತ್ಕೊಂಡಿದ್ದಂಥ ಟಿಪ್ಪು ಸುಲ್ತಾನು ಸಂಧಾನವನ್ನು ಮಾಡ್ಕೊಳ್ತಾರೆ, ಇನ್ನೀ ರೀತಿ ಮಾಡೋದಿಲ್ಲ ಅಂತ ಹೇಳಿಬಿಟ್ಟು. ಆಗ ಟಿಪ್ಪು ಸುಲ್ತಾನನ ಏನು ಮಾಡ್ತಾರೆ ಅಂತಂದರೆ, ಇವನಿವ ಹಿಂದೆನೂ ಕೂಡ ಇದೇ ಥರ ಸಂಜೋತ ಮಾಡಿಕೊಂಡು ದ್ರೋಹ ಬಗ್ದಿದ್ದ ಅನ್ನೋ ಕಾರಣಕ್ಕೆ, ನೀ ಈ ವಾರ್ ಎಕ್ಸ್ಪೆನ್ಸಸ್ಸನ್ನು ಕೊಡೋವರೆಗೂ ನಿಮ್ಮ ಇಬ್ಬರು ಮಕ್ಕಳನ್ನು ಕೂಡ ನಾವು ಒತ್ತೆಯಾಗಿಟ್ಕೊಳ್ತೀವಿ ಅಂತ ತಗೊಂಡೋದ್ರು. ಆವಾಗ ತನ್ನ ಸಾಮ್ರಾಜ್ಯ ಉಳಿಸ್ಕೊಳ್ಳೋದಕ್ಕೋಸ್ಕರ ಆಗಿ ಮಕ್ಕಳನ್ನು ಒತ್ತೆ ಇಟ್ಟರೆ ಹೊರತು ಟಿಪ್ಪು ಸುಲ್ತಾನ ಯಾವುದೋ ಘನಕಾರ್ಯಕ್ಕೋಸ್ಕರಲ್ಲ. ನೋಡಿ ತಿಳ್ಕೊಳ್ಳಿ, ಇದೇ ಔರಂಗಜೇಬನ ವಿಚಾರಕ್ಕೆ ಬಂದರೆ ಗುರು ಗೋವಿಂದ ಸಿಂಗ್ರದ 2 ಮಕ್ಕಳನ್ನು ಯಾವ ರೀತಿ ಹತ್ಯೆ ಮಾಡಿದ್ರು ಅಂತ ಗೊತ್ತಾಗುತ್ತೆ. ಆದರೆ ಧರ್ಮತ್ಯಾಗವನ್ನು ಮಾಡಲಿಲ್ಲ. ಇವರು ಅಂತ ಮಕ್ಕಳಿಗೋಸ್ಕರ ಅಥವಾ ಸಾಮ್ರಾಜ್ಯಕ್ಕೋಸ್ಕರ ಮಕ್ಕಳನ್ನು ಬ್ರಿಟಿಷರ ಹತ್ರ ಕಳಿಸ್ಕೊಟ್ಟಿದ್ದು ಟಿಪ್ಪು ಸುಲ್ತಾನ್.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.